ತಾಲೂಕಿನ ಬೆಲ್ಲದ ಬಾಗೇವಾಡಿಯ ನೀರ್ಲಿಯವರ ತೋಟದಲ್ಲಿ ಕಾಡು ಕೋನ ಪ್ರತ್ಯಕ್ಷವಾಗಿದ್ದು ಕೋನವನ್ನು ಸೆರೆ ಹಿಡಿಯುತ್ತಿದ್ದ ವೇಳೆ ಓರ್ವ ಯುವಕನ ಮೇಲೆ ಕೋನ ಹಲ್ಲೆ ಮಾಡಿದ್ದು ಯುವಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಗಾಯಾಳುವನ್ನು ಹುಕ್ಕೇರಿಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬುಧವಾರದಂದು ಬೆಳಗ್ಗೆ 7 ಗಂಟೆಗೆ ಬೆಲ್ಲದ ಬಾಗೇವಾಡಿ ಗ್ರಾಮದ ನೇರ್ಲಿಯವರ ತೋಟದಲ್ಲಿ ಕಾಡು ಕೋಣ ಕಾಣಿಸಿಕೊಂಡಿದ್ದು ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿದಂತೆ ಗ್ರಾಮಸ್ಥರು ಸೆರೆ ಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ. ಹಾಗೂ ಬೆಲ್ಲದ ಬಾಗೇವಾಡಿ ಗ್ರಾಮದ ರಹವಾಸಿ ರಮೇಶ್ ಮಾಳಗೆ ಎಂಬಾತನ ಮೇಲೆ ಕೋಣ ದಾಳಿ ಮಾಡಿದೆ. ಆತನನ್ನ ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮದ ತೋಟದಲ್ಲಿ ಎರಡು ಕಾಡು ಕೋಣಗಳು ಪ್ರತ್ಯಕ್ಷವಾಗಿವೆ. ಅರಣ್ಯದಲ್ಲಿರಬೇಕಾದ ಕಾಡು ಕೋಣಗಳು ಆಹಾರ ಹುಡುಕುತ್ತಾ ಬೆಲ್ಲದ ಬಾಗೇವಾಡಿ ಗ್ರಾಮಕ್ಕೆ ಬಂದಿವೆ. ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮದ ನೇರ್ಲಿಯವರ ತೋಟದಲ್ಲಿ ಕಾಣಿಸಿಕೊಂಡ ಕೋಣಗಳು ಗ್ರಾಮಸ್ಥರು ಸೆರೆ ಹಿಡಿಯಲು ಯತ್ನಿಸಿದಾಗ ರಮೇಶ್ ಮಾಳಗೆ ಎಂಬ ಯುವಕನ ಮೇಲೆ ಎಗರಿ ಹೊಟ್ಟೆಗೆ ತಿವಿದಿದೆ. ಗಾಯಗೊಂಡ ಯುವಕನನ್ನ ಹುಕ್ಕೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸ್ಥಳಕ್ಕೆ ತಹಶೀಲ್ದಾರ್ ಡಾಕ್ಟರ್ ಡಿಎಚ್ ಹೂಗಾರ್, ಪಶು ಆಸ್ಪತ್ರೆ ವೈದ್ಯಾಧಿಕಾರಿ ತಾತ್ಯಾಸಾಬ್ ದೇಸಾಯಿ, ಎಸ್ವಿ ನಾಯಕ್, ಅರಣ್ಯ ಅಧಿಕಾರಿ ಸಜ್ಜನ್, ಬೆಲ್ಲದ್ ಮೊದಲಾದವರು ಭೇಟಿ ನೀಡಿ ಕೋಣವನ್ನ ಸೆರೆ ಹಿಡಿಯಲು ಹರಸಾಹಸ ಪಡುತ್ತಿದ್ದಾರೆ. ಅರಣ್ಯ ಅಧಿಕಾರಿಗಳು ಕೋಣ ಹಿಡಿಯುವ ನುರಿತ ತಜ್ಞರು ಮೊರೆ ಹೋಗಿದ್ದಾರೆ. ಓಡುವ ರಭಸದಲ್ಲಿ ಒಂದು ಕೋಣ ಕೆನಾಲ್ ನೀರಿಗೆ ಬಿದ್ದಿದ್ದರಿಂದ ನೀರಿನ ರಭಸಕ್ಕೆ ತೇಲಿ ಹೋಗುವ ದೃಶ್ಯ ಕ್ಯಾಮೆರಾ ಕಣ್ಣಿಗೆ ಸೆರೆಯಾಗಿದೆ. ಒಟ್ಟಾರೆಯಾಗಿ ಆಹಾರ ಮತ್ತು ಅರಣ್ಯ ಸಚಿವ ಉಮೇಶ್ ಕತ್ತಿಯವರ ಗ್ರಾಮಕ್ಕೆ ಆಹಾರ ಹುಡುಕುತ್ತಾ ಅರಣ್ಯ ಪ್ರಾಣಿಗಳು ಸಚಿವರ ಗ್ರಾಮಕ್ಕೆ ಬಂದಿರುವುದು ಕಾಕತಾಳೀಯವಾಗಿದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.